ప్రీజులు 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 పితనిగు సుతనిగు ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾಶೀರ್ವಾದವು ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೋನ್ಯತೆಯು ಐಕ್ಯತೆಯು ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರ ಕೃಪಾ ವರಪ್ರಸಾದದಲ್ಲಿ ತುಂಬಿರುವಂತಹ ಮಕ್ಕಳು ನಾವಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ದೇವರ ಕೃಪಾ ವರಪ್ರಸಾದಗಳಿಂದ ತುಂಬಿದಂತಹ ಮಕ್ಕಳು. ಪ್ರಿಯರೇ, ಈ ಲೋಕದಲ್ಲಿರುವ ಪ್ರತಿಯೊಬ್ಬರೂ ಸಹ ದೇವರ ಕೃಪಾ ವರಪ್ರಸಾದಗಳಿಂದ ತುಂಬಿದವರಾಗಿದ್ದೇವೆ. ಎಲ್ಲರಲ್ಲಿಯೂ ದೇವರ ಕೃಪೆ ಇದೆ. ಎಲ್ಲರಲ್ಲಿಯೂ, ಮಾನವರಾದ ಪ್ರತಿಯೊಬ್ಬರಲ್ಲಿಯೂ ದೇವರ ಕೃಪೆ ಇದೆ. ಯಾಕೆಂದರೆ ದೇವರ ಮಕ್ಕಳು ನಾವಾಗಿದ್ದೇವೆ. ನಮ್ಮಲ್ಲಿ ಬಲಹೀನತೆ, ನ್ಯೂನತೆಗಳು, ಹೋರಾಟಗಳು ಏನೇ ಇದ್ದರೂ ಸಹ, ಎಂತಹ ಪಾಪ ಪ್ರಚೋದನೆಗಳ ಸ್ವಭಾವಗಳು ನಮ್ಮೊಳಗಿದ್ದರೂ ಸಹ, ದೇವರನ್ನು ಅರಿಯದಿದ್ದರೂ ಸಹ, ದೇವರ ಸತ್ಯವನ್ನು ತಿಳಿಯದಿದ್ದರೂ ಸಹ, ನಮ್ಮಲ್ಲಿ ದೇವರ ಕೃಪಾಶೀರ್ವಾದ ನೆಲೆ ನಿಂತಿದೆ. ಆದರೆ ಆ ಕೃಪಾ ಆಶೀರ್ವಾದವು ನಮ್ಮಲ್ಲಿ ನೆಲೆ ನಿಂತಿರುವುದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಯಾವಾಗ ದೇವರ ಕೃಪಾಶೀರ್ವಾದವು ನನ್ನ ಮೇಲೆ ಇದೆ ಎಂಬುದು ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೋ, ಆಗ ಮಾತ್ರ ನಮ್ಮ ಸತ್ಫಲಗಳ ನಿಮಿತ್ತವಾಗಿ, ನಮ್ಮ ಸತ್ಫಲಗಳ ನಿಮಿತ್ತವಾಗಿ ಆ ಕೃಪಾಶೀರ್ವಾದ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ನಮ್ಮಲ್ಲಿ ಸತ್ಫಲಗಳು ಇಲ್ಲದೆ ಹೋದರೆ ಆ ಕೃಪಾಶೀರ್ವಾದವು ನಮ್ಮಿಂದ ಮರೆಯಾಗುತ್ತದೆ, ಕಣ್ಮರೆಯಾಗಿರುತ್ತದೆ. ಪ್ರೀಸಲು, ಆದರೆ ಕೃಪಾಶೀರ್ವಾದಗಳು ತೆಗೆದುಹಾಕಲ್ಪಡುವುದಿಲ್ಲ. ಅದಕ್ಕಾಗಿ ನೋಡಿ, ಒಬ್ಬ ಮನುಷ್ಯ ಪರಿವರ್ತನೆ ಹೊಂದುವುದಕ್ಕೆ ಮುಂಚಿತವಾಗಿ ಕೃಪಾಶೀರ್ವಾದಗಳು ಕ್ರಿಯೆಗಳನ್ನು ಮಾಡುವುದಿಲ್ಲ. ಆದರೆ ಪರಿವರ್ತನೆ ಪಡೆದ ಬಳಿಕ ಆ ಕೃಪಾಶೀರ್ವಾದ ಆತನ ಪಶ್ಚಾತ್ತಾಪದ ಹೃದಯಕ್ಕೆ ಅನುಸಾರವಾಗಿ ಆತನ ಜೀವನವನ್ನೇ, ಸ್ವಭಾವವನ್ನೇ, ನುಡಿಯನ್ನೇ, ನಡೆಯನ್ನೇ ಸಂಪೂರ್ಣವಾಗಿ ಬದಲಿಸುತ್ತದೆ. ಪ್ರೀತಿಯು ಈ ಬದಲಿಸುವಾಗಲೇ, ಬದಲಾಗುವಾಗಲೇ ದೇವರ ಕೃಪಾಶೀರ್ವಾದ ಏನೆಂಬುದನ್ನ ನಾವು ಅರ್ಥೈಸಿಕೊಳ್ಳಲು ಸಾಧ್ಯ. ಪ್ರೀತಿಯು ಪ್ರೀತಿಯು ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಆ ಪ್ರಭುವಿಗಾಗಿ ಕಾದುಕೊಳ್ಳುತ್ತಿದ್ದೇವೆ. ಪ್ರಿಯರೇ, ನಮ್ಮಲ್ಲಿರುವಂತಹ ಆ ಪ್ರಭುವಿನ ಪ್ರೀತಿ ಇದೆಯೇ ಎಂಬುದನ್ನ ನಾವು ಪರಿಶೀಲಿಸಿಕೊಳ್ಳಬೇಕು. ಆ ದೇವರ ಕೃಪಾಶೀರ್ವಾದಕ್ಕೆ ವಿರುದ್ಧವಾಗಿ ನಾನು ಜೀವಿಸುತ್ತಿದ್ದೇನೆ ಎಂದು ಪರಿಶೀಲಿಸಿಕೊಳ್ಳಬೇಕು. ಪ್ರಿಯರೇ, ನಾವು ನಮ್ಮನ್ನ ಅವಲೋಕನ ಮಾಡಿಕೊಳ್ಳಬೇಕು. ನಾನು ಯಾರಾಗಿದ್ದೇನೆ, ನಾನು ಯಾರಾಗಿದ್ದೇನೆ? ದೇವರನ್ನು ಅರಿತುಕೊಂಡಿದ್ದೇನ? ದೇವರನ್ನು ಅರಿತು ಜೀವಿಸುತ್ತಾ ಇದ್ದೇನ? ದೇವರನ್ನು ಪ್ರೀತಿಸುತ್ತಾ ಇದ್ದೇನ? ದೇವರನ್ನ ನಾನು ಸಂಪೂರ್ಣವಾಗಿ ನನ್ನ ಸ್ವಂತವಾಗಿ ಸಿಕ್ಕೊಂಡಿದ್ದೇನ? ದೇವರ ಆ ಪ್ರೀತಿಯ ಹೊನಲೊಂದಿಗೆ ನಾನು ಜೀವಿಸುತ್ತಾ ಇದ್ದೇನ ಎಂಬುದನ್ನ ನಾವು ನಮ್ಮೊಳಗೆ ಆಲೋಚಿಸಬೇಕು, ಅದನ್ನ ಅವಲೋಕಿಸಬೇಕು. ಪ್ರೀಸಲು ಪ್ರೀಸಲು ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ಪ್ರಿಯರೇ, ಈಗಲೂ ಹೇಳುತ್ತೇನೆ, ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಹೇಳುವಂತಹ ಮಾತು, ಪ್ರಿಯರೇ, ದೇವರ ಕೃಪಾಶೀರ್ವಾದವು ನಮ್ಮಲ್ಲಿರುವುದು ನಮಗೆ ಅರಿವಾಗುತ್ತದೆ. ನಮ್ಮ ಸ್ವಭಾವಗಳಲ್ಲಿ ನಾವು ಸತ್ತು ಹೋಗದಿದ್ದರೆ, ನಮ್ಮ ಕ್ರಿಯೆಗಳಿಂದ ನಾವು ಸತ್ತು ಹೋಗದಿದ್ದರೆ, ನಮ್ಮ ವಿಶ್ವಾಸ ಕೊರತೆಗಳಿಂದ ಸತ್ತು ಹೋಗದಿದ್ದರೆ, ಪಾಪದಿಂದ ಸತ್ತು ಹೋಗದೇ ಇದ್ದರೆ,
ಖಂಡಿತವಾಗಿಯೂ ಆ ದೇವರ ಕೃಪಾಶೀರ್ವಾದವನ್ನ ನಾವು ಅನುಭವಿಸಲು ಸಾಧ್ಯವಿಲ್ಲ ಈ ದಿನದಲ್ಲಿ ನಾವು ಧ್ಯಾನಿಸುತ್ತೇವೆ. ಪವಿತ್ರಾತ್ಮರು ಕಲಿಸಿಕೊಡುತ್ತಾರೆ ಶುಭ ಸಂದೇಶದ ಶಕ್ತಿ. ರೋಮನರಿಗೆ ಬರೆದ ಪತ್ರದಲ್ಲಿ 1:16 ನಾವು ನೋಡುವಾಗ ಹೇಳುತ್ತದೆ ಶುಭ ಸಂದೇಶದ ಶಕ್ತಿ. ಈ ಶುಭ ಸಂದೇಶದ ಶಕ್ತಿಯೇ, ಈ ಶುಭ ಸಂದೇಶದ ಶಕ್ತಿಯಿಂದಲೇ ಜನಿಸುವಂತದ್ದು ಕೃಪಾಶೀರ್ವಾದ. ಇಂದು ಪವಿತ್ರ ಆತ್ಮ ನಮಗೆ ಕಲಿಸುವಂತದ್ದು ಕೃಪಾಶೀರ್ವಾದದ ಶಕ್ತಿ, ಶುಭ ಸಂದೇಶದ ಶಕ್ತಿಯ ಮೂಲಕವಾಗಿ ಜನಿಸುತ್ತದೆ ಎಂಬುದಾಗಿ. ಈ ಶುಭ ಸಂದೇಶ ನನ್ನಲ್ಲಿ ಕ್ರಿಯೆ ಮಾಡುವಾಗ ಮಾತ್ರ, ಈ ಶುಭ ಸಂದೇಶ ನನ್ನಲ್ಲಿ ವಾಸ ಮಾಡುವಾಗ ಮಾತ್ರ, ಈ ಶುಭ ಸಂದೇಶ ನನ್ನ ಹೃದಯದಲ್ಲಿ ಸ್ಥಾಪನೆಯಾಗುವಾಗ ಮಾತ್ರ, ಈ ಶುಭ ಸಂದೇಶವನ್ನ ನಾನು ಪ್ರೀತಿಸುವಾಗ ಮಾತ್ರ ಈ ಕೃಪಾಶೀರ್ವಾದದ ಶಕ್ತಿ ನಮ್ಮಲ್ಲಿ ತುಂಬಲು ಸಾಧ್ಯ. ಪ್ರಿಯರೇ, ನಾವು ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸುತ್ತಾ ಇದ್ದೇವೆ, ಆದರೂ ಸಹ ಇಂದಿಗೂ ಈ ಲೋಕದಲ್ಲಿ ನಾವು ನೋಡುತ್ತೇವೆ ದೇವರ ಪ್ರಸನ್ನತೆಯನ್ನು ಅನುಭವಿಸಲು ಎಷ್ಟು ಜನ ಆತುರ ಪಡುತ್ತಾ ಇದ್ದಾರೆ ಎಂಬುದನ್ನ, ದೇವರ ಕೃಪಾಶೀರ್ವಾದಗಳಿಂದ ಎಷ್ಟು ಜನ ತುಂಬಿದ್ದಾರೆ ಎಂಬುದು ಅದು ನಮ್ಮಗಳಿಗೆ ಮಾತ್ರ ಗೊತ್ತಿರುತ್ತದೆ, ಬೇರೆಯೊಬ್ಬರಿಗೆ ಅರ್ಥವಾಗುವುದಿಲ್ಲ. ಆದರೆ ದೇವರ ಆತ್ಮದಿಂದ ತುಂಬಿದವನು ಎಲ್ಲವನ್ನ ಅರಿತುಕೊಳ್ಳುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ, ದೇವರ ಕೃಪಾಶೀರ್ವಾದ ಶುಭ ಸಂದೇಶದಿಂದ ಜನಿಸುತ್ತದೆ. ಶುಭ ಸಂದೇಶವನ್ನು ಯಾವಾಗ ಆಲಿಸಿ ಧ್ಯಾನಿಸಿ ಪಾಲಿಸುತ್ತೇವೋ ಆಗ ಈ ಕೃಪಾಶೀರ್ವಾದ ನಮ್ಮಲ್ಲಿ ಜನಿಸುತ್ತದೆ. ಹೇಗೆ ಒಂದು ಗರ್ಭದಲ್ಲಿ ಮಗು ಮಾಂಸವಾಗಿದ್ದಾಗ ಕಾಣುವುದಿಲ್ಲವೋ, ಹೇಗೆ ಆ ಮಗುವಿಗೆ ಅಂಗಾಂಗಗಳು ಅವಯವಗಳು ಗೋಚರವಾಗುವಾಗ ಆ ಮಗುವಿನ ಸೌಂದರ್ಯವನ್ನ ಕಾಣುತ್ತೇವೋ ಹಾಗೆ ಕೃಪಾಶೀರ್ವಾದವನ್ನ ನಾವು ಕಾಣಲು ಸಾಧ್ಯ. ಶುಭ ಸಂದೇಶದ ಶಕ್ತಿಯಾದ ಮೇಲೆ, ಶುಭ ಸಂದೇಶವನ್ನ ವಿಶ್ವಾಸಿಸುವುದರ ಮೂಲಕ ಪ್ರಿಯರೇ ದೇವರು ನಮಗೆ ಕಲಿಸಿಕೊಡ್ತಾರೆ. ನಾವು ಬರೀ ಈ ಲೋಕದಲ್ಲಿ ಜನಿಸಿ ಜೀವಿಸಿ ಸತ್ತು ಹೋಗುವುದಕ್ಕಾಗಿ ಬಂದಿಲ್ಲ. ಪ್ರಿಯರೇ, ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ನಾವು ಧ್ಯಾನವನ್ನು ಆಲಿಸ್ತಾ ಇದ್ದೇವೆ. ಧ್ಯಾನವನ್ನು ಆಲಿಸಿ ನಡೆಯುವರಿರಬಹುದು, ನಡೆಯದೇ ಇರಬಹುದು, ಅಲ್ಲೆಗಳಿಯೋರಿರಬಹುದು, ದೂಷಿಸುವವರಿರಬಹುದು, ನಿಂದಿಸುವವರಿರಬಹುದು, ಪ್ರೀತಿಸುವವರಿರಬಹುದು, ಗೌರವಿಸುವವರಿರಬಹುದು, ಅಥವಾ ಸಾರುವವರಿರಬಹುದು, ಯಾರೇ ಆಗಿರಬಹುದು, ನಾವು ಶುಭ ಸಂದೇಶವನ್ನ ಹೃದಯದಲ್ಲಿ ಸ್ವೀಕರಿಸುವಾಗ ಈ ಕೃಪಾಶೀರ್ವಾದ ನಮ್ಮಲ್ಲಿ ಜನಿಸುತ್ತದೆ. ಪ್ರೀಸಲು ಕೃಪಾಶೀರ್ವಾದ ಜನಿಸುವ ಪ್ರತಿಯೊಬ್ಬನು ಶಾಂತ ಸ್ವರೂಪಿಯಾಗಿರುತ್ತಾನೆ. ಕೃಪಾಶೀರ್ವಾದ ಜನಿಸುವ ಪ್ರತಿಯೊಬ್ಬನು ಅಸನ್ಮುಖಿಯಾಗಿರುತ್ತಾನೆ. ಕೃಪಾಶೀರ್ವಾದ ಜನಿಸುವ ಪ್ರತಿಯೊಬ್ಬನು ತಾಳ್ಮೆಯುಳ್ಳವನಾಗಿರುತ್ತಾನೆ. ಕೃಪಾಶೀರ್ವಾದ ನಡೆಸುವ ಪ್ರತಿಯೊಬ್ಬನು ಪಾಪದಿಂದ ದೂರ ಸರಿಯುತ್ತಾನೆ. ಕೃಪಾಶೀರ್ವಾದ ಪಡೆಯುವ ಪ್ರತಿಯೊಬ್ಬನು ದೇವದೂತನಂತೆ ಈ ಲೋಕದಲ್ಲಿ ಜೀವಿಸುತ್ತಾನೆ. ಅದು ಅವರವರಿಗೆ ಪ್ರತಿಯೊಬ್ಬರಿಗೂ ವಾಕ್ಯವನ್ನು ಕೇಳುತ್ತಾ ಇರುವಂತಹ ನಿನಗೆ, ನಿನ್ನ ಶುಭ ಸಂದೇಶದಲ್ಲಿ ನೀನಿಟ್ಟಿರುವ ವಿಶ್ವಾಸದ ಮೇರೆಗೆ ನಿನಗೆ ಗೋಚರವಾಗುತ್ತದೆ ಕೃಪಾಶೀರ್ವಾದ ನಿನ್ನಲ್ಲಿ ಇರುವುದು ಇಲ್ಲದಿರುವುದು. ಯಾಕಂದ್ರೆ ಸಂತ ಪೌಲರು ಹೇಳುತ್ತಾರೆ 1:16 ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಇಲ್ಲ. ನಾಚಿಕೆ ಪಡುವ ಪ್ರಿಯರೇ, ನಾವು ಶುಭ ಸಂದೇಶ ವಿಷಯದಲ್ಲಿ ನಾಚಿಕೆ ಪಡಬಾರದು ಹಾಗೂ ಶುಭ ಸಂದೇಶವನ್ನು ನಾಚಿಕೆ ಗೀಡು ಮಾಡಬಾರದು. ಶುಭ ಸಂದೇಶವನ್ನ
ಶುಭ ಸಂದೇಶವನ್ನ ಸಾರಲಾಗಲಿ, ಶುಭ ಸಂದೇಶದ ವಿಷಯದಲ್ಲಾಗಲಿ ನಾವು ನಾಚಿಕೆ ಪಡಬಾರದು, ಹಾಗೂ ಶುಭ ಸಂದೇಶವನ್ನ ನಾಚಿಕೆಗೀಡು ಮಾಡಬಾರದು. ಪ್ರಿಯರೇ, ಆಳವಾಗಿ ನಾವು ಧ್ಯಾನಿಸುವಂತಹ ವಾಕ್ಯ ಇದು. ಆಳವಾಗಿ ನಾವು ಧ್ಯಾನಿಸಬೇಕು, ಹೃದಯದಿಂದ ನಾವು ಧ್ಯಾನಿಸಬೇಕು. ಪ್ರಿಯರೇ, ಪ್ರತಿದಿನ ನಾವು ಆಲಿಸುತ್ತಿರುವುದು ಶುಭ ಸಂದೇಶವನ್ನ, ಮನುಷ್ಯ ಸಂದೇಶವನ್ನಲ್ಲ. ಸಾರಲ್ಪಡುವುದು ಶುಭ ಸಂದೇಶ, ಶುಭವನ್ನು ತರುವಂಥದ್ದು, ನಮ್ಮ ಬಾಳಿಗೆ ಶುಭವನ್ನು ತರುವಂಥದ್ದು, ಬೆಳಕನ್ನು ತರುವಂಥದ್ದು, ಕೃಪೆಯನ್ನು ತರುವಂಥದ್ದು, ಆಶೀರ್ವಾದವನ್ನು ತರುವಂಥದ್ದು, ಪ್ರೀತಿ ಅನ್ಯೂನ್ಯತೆಯನ್ನು ತರುವಂಥದ್ದು, ಶ್ರೇಷ್ಠವಾದ ಕ್ಷಮೆ ಎಂಬ ಭಂಡಾರವನ್ನು ತರುವಂಥದ್ದು ಈ ಶುಭ ಸಂದೇಶ. ಈ ಶುಭ ಸಂದೇಶವನ್ನು ನಾವು ನಾಚಿಕೆಗೀಡು ಮಾಡುವಂತಿಲ್ಲ. ಹಾಗೆ ಸಂತ ಪೌಲರು ಹೇಳ್ತಾ ಇದ್ದಾರೆ, ಹೇಳ್ತಾರೆ ಸಂತ ಪೌಲರು, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ನೋಡಿ, ಶುಭ ಸಂದೇಶ ಪ್ರತಿಯೊಬ್ಬರಿಗೆ ಏನನ್ನು ತರ್ತದೆ? ಜೀವೋದ್ಧಾರದ ಶಕ್ತಿಯನ್ನು ತರ್ತದೆ, ಜೀವನ ಉದ್ಧಾರ ಮಾಡುವ ಶಕ್ತಿ, ಆತ್ಮ ಉದ್ಧಾರ ಮಾಡುವ ಶಕ್ತಿ, ನಾಶ ಮಾಡುವ ಶಕ್ತಿಯಲ್ಲ, ನಿನ್ನನ್ನು ಉದ್ಧಾರ ಮಾಡುವ ಶಕ್ತಿಯನ್ನು ತರುತ್ತದೆ, ನಿನ್ನನ್ನು ಕಟ್ಟಿಯೆಬ್ಬಿಸುವ ಶಕ್ತಿಯನ್ನು ತರುತ್ತದೆ, ನಾಶ ಮಾಡುವ ಶಕ್ತಿಯನ್ನಲ್ಲ. ಪ್ರಿಯರೇ, ಮನುಷ್ಯರಾಗಿರುವ ನಾವು ದೇವರ ವಾಕ್ಯವನ್ನ ಹೇಗೆ ಸತ್ಸಂಬಂಧದಲ್ಲಿ ಇಟ್ಟುಕೊಂಡಿದ್ದೇವೆ ಎಂಬುದನ್ನ ದೇವರ ವಾಕ್ಯ ನಮಗೆ ಕಲಿಸುತ್ತದೆ. ಹೌದು ಪ್ರಿಯರೇ, ದೇವರು ಹೇಗೆ ನಮ್ಮಲ್ಲಿ ಪ್ರೀತಿಯನ್ನು ಇಟ್ಟಿದ್ದಾರೆ, ಎಂತಹ ಬಾಂಧವ್ಯವನ್ನು ಇಟ್ಟಿದ್ದಾರೆ, ಯಾವ ವಿಧದಲ್ಲಿ ನಮ್ಮನ್ನು ಹೊರುತ್ತಾರೆ, ಹೊರುತ್ತಿದ್ದಾರೆ ಎಂಬುದನ್ನ ಶುಭ ಸಂದೇಶ ಪ್ರಕಟಿಸುತ್ತದೆ ಎಂಬುದಾಗಿ ಸಂತ ಪೌಲನು ಹೇಳುತ್ತಾರೆ. ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದರೆಂದರೆ ತನ್ನ ಒಬ್ಬರೇ ಪುತ್ರನನ್ನ ಈ ಲೋಕಕ್ಕೆ ದಾರಿ ಎರೆಯುವಷ್ಟು, ರಕ್ತಧಾರೆ ಎರೆಯುವಷ್ಟು, ಮರಣಧಾರೆ ಎರೆಯುವಷ್ಟು, ಪ್ರಾಣಧಾರೆ ಎರೆಯುವಷ್ಟು. ಅದಕ್ಕೆ ವಾಕ್ಯ ಹೇಳುತ್ತದೆ, ಅದನ್ನೇಳನೇ ವಾಕ್ಯ, ದೇವರು ಮಾನವರನ್ನ ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನ ಶುಭ ಸಂದೇಶವು ಪ್ರಕಟಿಸುತ್ತದೆ. ಇಂತಹ ಸಂಬಂಧವು ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ. ವಿಶ್ವಾಸದಿಂದ ಮಾತ್ರ ಈ ಸಂಬಂಧ ಇರಲಿಕ್ಕೆ ಸಾಧ್ಯ. ಈಗ ನೋಡಿ, ಒಂದು ಪತಿ ಪತ್ನಿ ಅಥವಾ ಒಂದು ಮಿತ್ರ, ಒಂದು ಒಡಹುಟ್ಟಿದವರು ಯಾರೇ ಆಗಿರಬಹುದು, ಯಾರೇ ಆಗಿರಬಹುದು, ಸಂಬಂಧ ಒಳ್ಳೆಯ ರೀತಿ ಇರುವಾಗ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಆ ಸಂಬಂಧ ಕೆಟ್ಟದ್ದಾಗಿ ದುರುಪಯೋಗ ಪಡಿಸಿಕೊಳ್ಳುವಾಗ ಆ ಸಂಬಂಧ ಒಡೆದು ಹೋಗ್ತದೆ. ಕೊಡುವಾಗ ಅಥವಾ ಪಡೆದುಕೊಳ್ಳುವಾಗ, ಶರಣಾಗುವಾಗ ಮಾತ್ರ ನಾವು ಸಂಬಂಧಗಳಿಗೆ ಬೆಲೆಯನ್ನು ಕೊಡ್ತೇವೆ, ಇಲ್ಲಾಂದ್ರೆ ಬೆಲೆಯನ್ನು ಕೊಡುವುದಿಲ್ಲ. ಇಂತಹ ಸಂಬಂಧ ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದ ಮಾತ್ರ ಸಾಧ್ಯ. ಒಬ್ಬರಲ್ಲಿರುವಂತಹ ಪ್ರೀತಿ, ಒಬ್ಬರಲ್ಲಿರುವಂತಹ ವಿಶ್ವಾಸ, ಅಂದರೆ ದೇವರಿಗೂ ಮನುಷ್ಯನಿಗೂ ಇರುವಂತಹ ವಿಶ್ವಾಸ ಸಂಬಂಧ ಆದಿಯಿಂದ ಆದಾಮನಿಂದ ಸ್ಥಾಪಿತವಾದದ್ದು, ಇಂದಿನವರೆಗೂ ಅದು ಉಳಿದಿರುವಂಥದ್ದು. ಹೀಗೆ ನಮ್ಮಲ್ಲಿಯೂ ಸಹ ಹುಟ್ಟಿದಂದಿನಿಂದ ಈ ದಿನದವರೆಗೂ ದೇವರಿಗೂ ನಮಗೂ ಇರುವಂತಹ ಸಂಬಂಧ ಒಡುಕಿಲ್ಲದ ಸಂಬಂಧವಾಗಬೇಕು, ಅದು ಮುರಿದು ಹೋಗುವ ಸಂಬಂಧವಾಗಬಾರದು. ಹೇಗೆ ದೇವರಿಗೂ ನಮಗೂ ಸಂಬಂಧ ಮುರಿದು ಹೋಗುತ್ತದೆ, ಮುರಿದು ಹೋಗುವುದು ಹೇಗೆ ಕಾರಣ ಎಂಬುದಾಗಿ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಬಹುದು. ಪ್ರಿಯರೇ, ದೇವರಿಗೂ ನಮಗೂ ಇರುವ ಸಂಬಂಧ, ಸತ್ಸಂಬಂಧ ಮುರಿದು ಹೋಗಲು ಕಾರಣ ಇಷ್ಟೇ. ಯಾವಾಗ ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ವ್ಯಕ್ತಿಗಳನ್ನ,
ಲೋಕದಲ್ಲಿ ಇರುವಂತಹ ವ್ಯಕ್ತಿಗಳನ್ನ, ಪರಿಸರದಲ್ಲಿರುವಂತಹ ವ್ಯಕ್ತಿಗಳನ್ನ ನಾವು ಪ್ರೀತಿಸದೆ ದ್ವೇಷಿಸಿ ನಾವು ನಾಶಗೊಳಿಸುತ್ತೇವೋ, ಆಗ ದೇವರ ಪ್ರೀತಿಯಿಂದ ಸತ್ಸಂಬಂಧದಲ್ಲಿ ತುಂಬಿರುವಂತಹ ನಮ್ಮ ಹಾಗೂ ದೇವರ ಬಾಂಧವ್ಯದಲ್ಲಿ ಬಿರುಕು ಬರುತ್ತದೆ. ಅದಕ್ಕೆ ಯೇಸು ಸ್ವಾಮಿ ತುಂಬಾ ಚೆನ್ನಾಗಿ ಪರಲೋಕ ಪ್ರಾರ್ಥನೆಯ ಮೂಲಕವಾಗಿ ಇದನ್ನ ವಿವರಿಸಿದ್ದಾರೆ. ನೀನು ಇತರರ ತಪ್ಪುಗಳನ್ನ ಕ್ಷಮಿಸಿದಂತೆ ನಾನು ನಿನ್ನ ತಪ್ಪುಗಳನ್ನ ಕ್ಷಮಿಸು. ಈ ಒಂದೇ ವಾಕ್ಯದಲ್ಲಿ ಅಡಕವಾಗಿದೆ ಇಡೀ ಶುಭ ಸಂದೇಶ. ನೀನು ಇತರರ ತಪ್ಪುಗಳನ್ನು ಕ್ಷಮಿಸಿದಂತೆ ನಾನು ನಿನ್ನ ತಪ್ಪುಗಳನ್ನು ಕ್ಷಮಿಸುತ್ತೇನೆ. ಆದರೆ ನೋಡಿ, ಯೇಸು ಸ್ವಾಮಿ ಹೇಳಿದ್ರೆ ಆದರೆ ಈ ಪ್ರಾರ್ಥನೆಯನ್ನು ನಾವೇ ನಮ್ಮ ಬಾಯಿಂದ ದಿನಂಪ್ರತಿ ಅರಿಕೆ ಮಾಡುತ್ತೇವೆ. ಇತರರ ತಪ್ಪುಗಳನ್ನು ನಾನು ಕ್ಷಮಿಸಿದಂತೆ ನನ್ನ ತಪ್ಪುಗಳನ್ನು, ನನ್ನ ಪಾಪಗಳನ್ನು ಕ್ಷಮಿಸಿರಿ ಎಂಬುದಾಗಿ. ಹೀಗೆ ದೇವರ ಚಿತ್ತವನ್ನ ನಾವು ಮುರಿಯುವಾಗ, ಮುರಿದು ಜೀವಿಸುವಾಗ ದೇವರಿಗೂ ನಮಗೂ ಇರುವಂತಹ ಸತ್ಸಂಬಂಧದ ಕೃಪಾಶೀರ್ವಾದ ನಮ್ಮಿಂದ ಮರೆಯಾಗಿ ಹೋಗುತ್ತವೆ. ಆದರೆ ದೇವರು ಪ್ರೀತಿಸುತ್ತಲೇ ಇರುತ್ತಾರೆ, ಪ್ರೀತಿಸುತ್ತಲೇ ಇರುತ್ತಾರೆ. ಪ್ರೀತಿಗೆ ಶುಭ ಸಂದೇಶದ ಶಕ್ತಿಯ ನಿಮಿತ್ತವಾಗಿ ನಮ್ಮಲ್ಲಿ ಜನಿಸುವ ಕೃಪಾಶೀರ್ವಾದವು ನಮ್ಮನ್ನು ನೂತನ ಸ್ವಭಾವಕ್ಕೆ ಕೊಂಡೊಯ್ಯುತ್ತದೆ. ವಾಕ್ಯ ಹೇಳುತ್ತದೆ, ಯಾರು ದೇವರೊಡನೆ ಸತ್ಸಂಬಂಧ ಹೊಂದಿರುತ್ತಾರೋ ಅವರು ವಿಶ್ವಾಸದಿಂದಲೇ ಸಜ್ಜೀವನ ಪಡೆಯುತ್ತಾರೆ ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ ಎಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ. ದೇವರೊಡನೆ ಸತ್ಸಂಬಂಧ ಹೊಂದಿರುವಂತಹವರು ಮಾತ್ರ ವಿಶ್ವಾಸದಿಂದ ಸಜ್ಜೀವನ ಪಡೆಯಲಿಕ್ಕೆ ಸಾಧ್ಯ. ಸತ್ಸಂಬಂಧ ಬಾಂಧವ್ಯ, ಪ್ರೀತಿಯ ಬಾಂಧವ್ಯ ಅಂದರೆ ದೇವರ ವಾಕ್ಯವನ್ನು, ಅಂದರೆ ಶುಭ ಸಂದೇಶವನ್ನು, ಶುಭ ಸಂದೇಶವನ್ನು ಸಾರಲ್ಪಡುವಂತಹ ವಾಕ್ಯವನ್ನು ಆಲಿಸುವಂತಹ ವಾಕ್ಯವನ್ನು ಧ್ಯಾನಿಸುವಂತಹ ವಾಕ್ಯವನ್ನು. ದೇವರು ನನ್ನೊಡನೆ ಮಾತನಾಡುತ್ತಾ ಇದ್ದಾರೆ, ದೇವರು ನನಗಾಗಿ ತನ್ನ ಪ್ರಿಯ ಪುತ್ರನ ದಾರಿಗೆ ಹಿಡಿದಿದ್ದಾರೆ, ದೇವರು ನನ್ನನ್ನ ತನ್ನ ಪ್ರಸನ್ನತೆಯನ್ನು ತುಂಬಿಸಿಕೊಳ್ಳಲು, ತನ್ನ ಪುನರುತ್ಥಾನದಲ್ಲಿ ಒಂದಾಗಿಸಲು, ತನ್ನ ಪ್ರಿಯ ಪುತ್ರನ ರಕ್ತಧಾರೆಯ ಮೂಲಕವಾಗಿ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಮೋಕ್ಷದೊಳಗೆ ಕರೆದೊಯ್ಯಲು ನನಗೆ ಆಹ್ವಾನವನ್ನು ಇಟ್ಟಿದ್ದಾರೆ ಎಂಬ ವಿಶ್ವಾಸ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ, ನಾನು ಹೇಳುತ್ತಿಲ್ಲ. ಕೆಲವು ಸರಿ ನಾವು ಹೇಳುವಾಗ ಪರ್ಯಾಸ್ಯ ಮಾಡುತ್ತೇವೆ ಅಥವಾ ತಪ್ಪಾಗಿ ವಾಕ್ಯಗಳನ್ನು ಅರ್ಥೈಸಿಕೊಳ್ಳುತ್ತೇವೆ ಅಥವಾ ಇದು ನಮಗೆ ಹೇಳಲ್ಪಡುತ್ತದೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ, ಕೋಪಗೊಳ್ಳುತ್ತೇವೆ. ಕೆಲವು ಸಾರಿ ವಾಕ್ಯವನ್ನು ಕೇಳಿ ಸಂತೋಷಿಸುತ್ತೇವೆ, ಅಯ್ಯೋ ದೇವರಲ್ಲಿ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳ್ತೇವೆ, ಮತ್ತೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ದೇವರ ವಾಕ್ಯವನ್ನ ಸಾರುತ್ತೇವೆ. ಪ್ರಿಯರಲ್ಲಿ ವಾಕ್ಯ ಹೇಳ್ತದೆ, ಮಾನವರ ಎಲ್ಲ ಪಾಪಕರ್ಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ. ಸಂತ ಪೌಲರು ಬರೆಯುತ್ತಾರೆ, ಧ್ಯಾನಿಸಬೇಕು. ನಾವೇನು ಮಾಡಿದ್ರೂ ಎಸ್ಕೇಪ್ ಅಂತ ತಿಳ್ಕೊಳ್ಬಾರ್ದು. ಒಬ್ಬರ ಕಣ್ಣೀರಿಗೆ, ಒಬ್ಬರ ನೋವಿಗೆ, ಒಬ್ಬರ ನಾಶಕ್ಕೆ, ಒಬ್ಬರ ಕೊಲೆಗೆ ನಾವು ಕಾರಣರಾಗುವಾಗ, ದೇವರ ಕಟ್ಟಳೆಗಳನ್ನು ಮೀರುವಾಗ, ಇದೇ ಕಟ್ಟಳೆ, ಬೇರೇನಿಲ್ಲ. ಮನುಷ್ಯನನ್ನು ಕುರಿತು ಮನುಷ್ಯನಿಗೆ ಕೊಡುವುದು ದೇವರು ಕೊಡುವಂತಹ ಕಟ್ಟಳೆ, ಬೇರೇನಿಲ್ಲ. ನಾವು ಮಾಡುವ ಪಾಪ ಕರ್ಮಗಳು, ಪ್ರಿಯರೇ ನಾವೆನಿಸ್ತೇವೆ ಪಾಪ ಅಂದ್ರೆ ಬರೀ ವ್ಯಭಿಚಾರ, ಇಲ್ಲ. ಪಾಪ ಅಂದ್ರೆ ವ್ಯಭಿಚಾರ ಮಾತ್ರ ಅಲ್ಲ, ಪಾಪ ಅಂದ್ರೆ ಕೊಲೆ ಮಾತ್ರ ಅಲ್ಲ. ಅರ್ಥ ಮಾಡ್ಕೊಳ್ಬೇಕು, ವ್ಯಭಿಚಾರವೆಂಬುದು ಮಾತ್ರ ಪಾಪ ಎಂಬುದು ತಪ್ಪು, ಕೊಲೆ ಎಂಬುದು ಮಾತ್ರ ಪಾಪ ಎಂಬುದು ತಪ್ಪು. ಹ್ಯಾಲೆಲೂಯ, ಹ್ಯಾಲೆಲೂಯ. ಕೊಲೆಗಿಂತ ಕ್ರೂರವಾದದ್ದು ನಮ್ಮ ಬಾಯಿಂದ ಹೊರಡುವಂತಹ ಮಾತುಗಳು,
ವ್ಯಭಿಚಾರಕ್ಕಿಂತ ಕ್ರೂರವಾದದ್ದು. ದೇವರನ್ನ ಹಲ್ಲೆಗಿಳಿ ಹಲ್ಲೆಗಿಳಿಯುವಂಥದ್ದು ಅಂದರೆ ದೇವರ ವಾಕ್ಯವನ್ನು ಹಲ್ಲೆಗಿಳಿಯುವಂಥದ್ದು. ಪಾಪ ಕರ್ಮಗಳು ಹಾಗೂ ಪಾಪ ಕ್ರಮಗಳು, ಪಾಪ ಕ್ರಮಗಳು ಉಂಟು, ಪಾಪ ಕರ್ಮಗಳು ಉಂಟು. ಪಾಪದಲ್ಲಿ ಹಲವು ಕರ್ಮಗಳಿವೆ, ಕ್ರಮಗಳು ಇವೆ. ವಾಕ್ಯದ ಹೇಳ್ತದೆ ಮಾನವರ ಎಲ್ಲಾ ಪಾಪ ಕ್ರಮಗಳ ಮೇಲೆ, ಎಲ್ಲಾ ಪಾಪ ಕ್ರಮಗಳ ಮೇಲೆ, ಸುಳ್ಳಾಗ್ಬೋದು, ಮೋಸ ಆಗ್ಬೋದು, ವಂಚನೆ ಆಗ್ಬೋದು, ಕೇಡಾಗ್ಬೋದು, ಏನೇ ಆಗ್ಬೋದು, ಎಲ್ಲಾ ಪಾಪ ನೋಡಿ. ಇನ್ನೊಂದು ವಾಕ್ಯ ಹೇಳ್ತದೆ ಒಳ್ಳೆಯದನ್ನು ಮಾಡಬೇಕೆಂದೆಣಿಸಿದ್ದರೂ ಸಹ ಆ ಒಳ್ಳೆಯನ್ನು ಮಾಡದಿರುವುದು ಪಾಪ. ಅರ್ಥ ಆಯ್ತಲ್ಲ, ಒಳ್ಳೆಯದನ್ನು ಮಾಡಬೇಕು ಅಂತ ಇದ್ದೇವೆ, ಆದರೆ ಒಳ್ಳೆಯದನ್ನು ಮಾಡ್ತಾ ಇಲ್ಲ, ಅದು ಪಾಪ. ಹೀಗೆ ಪಾಪ ಕರ್ಮದ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದು ಖಂಡಿತವಾಗಿ. ಅದು ನಾನಾಗಬಹುದು, ನೀವಾಗಬಹುದು, ಯಾರೇ ಆಗಬಹುದು ಪ್ರಿಯರೇ, ಆದ್ರೆ ನಾವೇನ್ ಮಾಡ್ತೀವಿ, ನಾವೇ ತೀರ್ಪು ಕೊಡ್ತೇವೆ. ಮನುಷ್ಯರು ನಾವೇ ನಮಗೆ ತೀರ್ಪು ಕೊಡ್ತೇವೆ. ಮನುಷ್ಯ ಮನುಷ್ಯನಿಗೆ ತೀರ್ಪು ಕೊಡ್ಕೊಂಡು ಹೋಗ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ ತೀರ್ಪು ಕೊಡ್ಲಿಕ್ಕೆ ನೀನ್ ಯಾರು, ಇತರರ ಬಗ್ಗೆ ತೀರ್ಪು ಕೊಡಬೇಡ ಎಂಬುದಾಗಿ ಹೇಳ್ತಾರೆ. ಇವತ್ತು ಮನುಷ್ಯನ ಅಧಿಕಾರ ನಾನು ಮಾಡುವುದರಿಂದ, ನಾನು ಕೊಡುವ ತೀರ್ಪಿನಿಂದ ಮತ್ತೊಬ್ಬರನ್ನ ಕೆಡುವಬಹುದು, ನಾಶ ಮಾಡಬಹುದು, ಅಲ್ಲಿಗಿಳಿಯಬಹುದು, ಶಿಕ್ಷೆ ಕೊಡಬಹುದು. ಹೀಗೆ ಹಲವಾರು ಹಲವಾರು ವಿಧದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನೋಡಿ ರಾಜಕೀಯ ರಣರಂಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬರಿಗೊಬ್ಬರು ತೀರ್ಪು ಕೊಡ್ತಾನೇ ಇದ್ದಾರೆ. ಆಳುವವರ ಮಧ್ಯೆ, ಅಧಿಕಾರಿಗಳ ಮಧ್ಯೆ, ಅವರು ಹಾಗೆ ಮಾಡಿದ್ರು ಅದರಿಂದ ನಾನು ಹೀಗೆ ಮಾಡ್ತೇನೆ, ಆ ಪಕ್ಷದಲ್ಲಿ ಹೀಗೆ ಮಾಡಿದ್ರು ಅದರಿಂದ ನಾನು ಹೀಗೆ ಮಾಡ್ತೇನೆ, ಅದರಿಂದ ಅವ್ರನ್ನ ಒಳಗೆ ಹಾಕ್ಬೇಕು, ಇವ್ರನ್ನ ಒಳಗೆ ಹಾಕ್ಬೇಕು, ಅವ್ರನ್ನ ತೆಗಿಬೇಕು, ಇವ್ರನ್ನ ತೆಗಿಬೇಕು, ಹೋರಾಟ. ಇದು ಒಂದು ಮಾಧ್ಯಮದಲ್ಲಿ ಆಗಬಹುದು, ರಾಜಕೀಯದಲ್ಲಿ ಆಗಬಹುದು, ಆಳುವರ ಮಧ್ಯೆ ಆಗಬಹುದು, ಒಂದು ಯಾಕೆ ಒಂದು ಪ್ರಾರ್ಥನಾ ತಂಡದಲ್ಲಿ ಆಗಬಹುದು, ಒಂದು ಪ್ರಾರ್ಥಿಸುವ ಸಮೂಹದಲ್ಲಿ ಆಗಬಹುದು, ಕುಟುಂಬದಲ್ಲಿ ಆಗಬಹುದು, ಕೆಲಸ ಮಾಡುವ ಸ್ಥಳದಲ್ಲಿ ಆಗಬಹುದು. ಇದೇ ಹೋರಾಟ. ಮನುಷ್ಯನಿಗೆ ಮನುಷ್ಯನೇ ತೀರ್ಪು ಕೊಟ್ಟು ನಾಶನವನ್ನು ಕಲ್ಪಿಸ್ತಾ ಇರುವಂತಹ ಕಾಲ. ಆದರೆ ನಮ್ಮಲ್ಲಿ ಒಂದು ಸತ್ಯ ಗೋಚರವಾಗಬೇಕು, ಮನುಷ್ಯ ಮನುಷ್ಯನನ್ನ ನಾಶ ಮಾಡಲಾಗುವುದಿಲ್ಲ. ಒಬ್ಬ ಮನುಷ್ಯನ ನಾಶವಾಗಬೇಕಾದರೆ ದೇವರಿಂದಲೇ, ಒಬ್ಬ ಮನುಷ್ಯ ಮನುಷ್ಯನನ್ನ ನಾಶ ಮಾಡಲಾಗುವುದಿಲ್ಲ. ಪ್ಲೀಸ್, ಆದರೆ ದೇವರ ವಾಕ್ಯ ಹೇಳ್ತಾ ಇದೆ ನಾವು ಮಾಡುವ ಎಲ್ಲ ಪಾಪ ಕರ್ಮಗಳ ಮೇಲೆ, ಅದು ಸಣ್ಣದಿಂದ ದೊಡ್ಡದರ ಮೇಲೆ, ಪ್ರತಿಯೊಂದಕ್ಕೂ ಸ್ವರ್ಗದಿಂದ ಎರಗುವುದೆಂದು, ಕೋಪಾಗ್ನಿ ಎರಗುವುದೆಂದು ಪ್ರಕಟವಾಗುತ್ತಿದೆ ಎಂಬುದಾಗಿ ಅಲ್ಲಿ ಪುನರಾವರ್ತಿಸಿ ಹೇಳುತ್ತಾರೆ. ಯಾಕೆಂದರೆ ಅವರ ಅಕ್ರಮ ನಡತೆ ಸತ್ಯವನ್ನ ಅಡಗಿಸುತ್ತಿದೆ, ಅವರ ಅಕ್ರಮ ನಡತೆ ಸತ್ಯವನ್ನ ಅಡಗಿಸುತ್ತಾರೆ. ನೋಡಿ, ಸತ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಇವತ್ತಿಗೂ ನಾವು ಯೋಚನೆ ಮಾಡುವುದಿಲ್ಲ, ಇವತ್ತಿಗೂ ನಾವು ನಮ್ಮ ಜೀವನದಲ್ಲಿ ಕುಟುಂಬಗಳಿಗೆ ನಾವು ಯೋಚನೆ ಮಾಡುತ್ತಿಲ್ಲ, ನಾನೇನು ಮಾಡ್ತಾ ಇದ್ದೇನೆ, ನಾನು ಸತ್ಯಕ್ಕೆ ವಿರುದ್ಧವಾಗಿ ಏನು ಮಾಡ್ತಾ ಇದ್ದೇನೆ, ಸತ್ಯವನ್ನು ನಾನು ಅಡಗಿಸ್ತಾ ಇದ್ದೇನ, ಸತ್ಯವನ್ನು ತಿಳಿದು ನಾನು ಮಾಡ್ತಾ ಇದ್ದೇನ, ಸತ್ಯವನ್ನು ತಿಳಿಯದೆ ನನ್ನ ಸ್ವಾರ್ಥದಿಂದ ಮಾಡ್ತಾ ಇದ್ದೇನ. ದೇವರ ವಿಷಯವಾಗಿ ಮಾನವರು ಏನನ್ನೂ ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ ಎಂಬುದಾಗಿ 19ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟು ಚೆನ್ನಾಗಿ ಸಂತ ಪೌಲರು ಅನುಭವದಲ್ಲಿ ನಮ್ಮ ಮುಂದೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ದೇವರ ವಿಷಯವಾಗಿ ಮನುಷ್ಯ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೋ ಅವರಿಗೆ ಚೆನ್ನಾಗಿ ಗೊತ್ತು. ನಾವೇನ್ ಮಾಡ್ತೇವೆ, ಎಲ್ಲ ಮಾಡಿ ಹೇಳ್ತೇವೆ, ದೇವರಿಗೆ ಚೆನ್ನಾಗಿ ಗೊತ್ತಪ್ಪ, ನಾನು ಮಾಡಿದೆಲ್ಲ ಒಳ್ಳೇದನ್ನು ದೇವರಿಗೆ ಚೆನ್ನಾಗಿ ಗೊತ್ತು. ನಾನು ಕೊಡೋ ತೀರ್ಪು ದೇವರಿಗೆ ಚೆನ್ನಾಗಿ ಗೊತ್ತು, ತುಂಬಾ ಒಳ್ಳೇದು. ನಾನು ಮಾಡುವ ಅಕ್ರಮ ಚೆನ್ನಾಗಿ ಗೊತ್ತು, ದೇವರಿಗೆ ಒಳ್ಳೇದು. ನಾನು ಮಾಡುವ ಪಾಪ ಕರ್ಮ ಚೆನ್ನಾಗಿ ಗೊತ್ತು ದೇವರಿಗೆ, ದೇವರಿಗೆ ಎಲ್ಲ ಗೊತ್ತಪ್ಪ. ನಾನು ಯಾಕೆ ಮಾಡಿದೆ, ಒಳ್ಳೇದಕ್ಕೆ ಮಾಡಿದ್ನ, ಕೆಟ್ಟದಕ್ಕೆ ಮಾಡಿದ್ನ, ನಾನು ಮಾಡಿದ ಒಳ್ಳೇದಕ್ಕೇ ಮಾಡಿದೆ ಇಲ್ಲ. ಇದು ಮನುಷ್ಯನ ನಮ್ಮ ಆಲೋಚನೆ. ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವಾದ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ದೇವರು ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ದೇವರು ಲೋಕವನ್ನು ಸೃಷ್ಟಿ ಮಾಡಿದ ದಿನದಿಂದ ಅಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ
ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವಾಗಿ ವೇದ್ಯವಾಗ್ತಾ ಇದೆ. ಸೃಷ್ಟಿಗಳ ಮೂಲಕವಾಗಿಯೇ ನಮಗೆ ಹೊರಪಡಿಸ್ತಾ ಇದ್ದಾರೆ ದೇವರು. ಅವರ ಅಗೋಚರವಾದ ಗುಣಲಕ್ಷಣಗಳು ಏನೆಂಬುದನ್ನು ಹೇಗೆ ಸೃಷ್ಟಿಗಳ ಮೂಲಕವಾಗಿ ಅಗೋಚರವಾದ ಗುಣಲಕ್ಷಣಗಳು, ಪ್ರಿಯರೇ, ಚಂಡಮಾರುತ, ಸುನಾಮಿ, ಭೂಕಂಪ, ಈ ಮಳೆ, ಜಲಪ್ರವಾಹ, ಹೀಗೆ ರೋಗಗಳು ಕಂಡುಹಿಡಿಯಲಾಗದಂತಹ ರೋಗಗಳು, ಇವೆಲ್ಲ ಎಲ್ಲಿಂದ ಅಯ್ಯೋ ಹೇಗೆ ಬಂತು ಅಂತ ಗೊತ್ತಿಲ್ಲ. ರೋಗದಿಂದಲೇ ಮನುಷ್ಯ ಸಾಯಬೇಕು ಅಂತಿಲ್ಲ. ದೇವರ ಅಗೋಚರವಾದಂತಹ ಗುಣಲಕ್ಷಣಗಳು ಅದು ಹೇಳಿತು. ಪಾಪ ಕರ್ಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುತ್ತದೆ ಎಂಬುದಾಗಿ. ಪ್ರಿಯರು, ನಾವು ಇದನ್ನ ಯೋಚಿಸಿ ಇದು ನಮಗೆ ಗೊತ್ತೇ ಇಲ್ಲ, ಹೌದಲ್ಲ? ನಿಜ ತಂದೆ, ದೇವರ ಅಗೋಚರವಾದಂತಹ ಗುಣಲಕ್ಷಣಗಳು. ಪ್ರಕೃತಿಯ ಮೂಲಕವೇ ಆಶೀರ್ವಾದ ಕೊಡ್ತಾರೆ, ಪ್ರಕೃತಿಯ ಮೂಲಕವೇ ನಾಶನವನ್ನು ಕೊಡ್ತಾರೆ, ಪ್ರಕೃತಿಯ ಮೂಲಕವೇ ರೋಗವನ್ನು ಕೊಡ್ತಾರೆ, ಪ್ರಕೃತಿಯ ಮೂಲಕವೇ ಆ ರೋಗವನ್ನು ಸೌಖ್ಯಪಡಿಸ್ತಾರೆ. ದೇವರ ಅಗೋಚರ ಗುಣ. ಈ ಅಗೋಚರವಾದ ಗುಣ ನಮಗೆ ಕಾಣುವುದಿಲ್ಲ, ಗೊತ್ತಾಗೋದಿಲ್ಲ. ಆದರೆ ನಾವು ಯಾವಾಗಲೂ ದೇವರನ್ನು ದೇವರು ಅಂತ ಮಾತ್ರ ನೋಡ್ತೇವೆ. ಫೋಟೋದಲ್ಲಿ ಹಾಕಿ, ಫ್ರೇಮ್ ಹಾಕಿ, ಗ್ಲಾಸ್ ಹಾಕಿ, ಮೊಳೆ ಹೊಡೆದು ಗಾಳಿನ ಒಳಗೆ ಹೋಗಬಾರದು, ಹಾಕ್ಬಿಡ್ತೇವೆ. ನೀನು ಅಲ್ಲೇ ಇರು, ನೀನು ಹೊರಗೆ ಬರಲೇ, ಇಳಿದು ಬರಲೇಬೇಡ. ನೀನೊಂದು ಫೋಟೋ ಆಗಿದ್ದೀಯ, ಒಂದು ಒಂದು ಇದಾಗಿದ್ದೀಯ ಅಷ್ಟೇ, ಹಾರ್ಟ್ ಆಗಿದೆ, ನೀನು ಅಲ್ಲೇ ಇದ್ಬಿಡು, ನೀನು ಹೊರಗೆ ಬರಲೇಬೇಡ. ನಾನು ಇಲ್ಲಿಂದಲೇ ದೂರ ನೋಡ್ಕೊಂಡು ದೇವರೇ ಅಂದ್ಬಿಟ್ಟು ನಿನ್ನ ಸಾಷ್ಟಾಕ ಮಾಡಿ ಒಂದು ಮುತ್ತು ಕೊಟ್ಬಿಟ್ಟು ಹೋಗ್ಬಿಡ್ತೇನೆ. ಯಾಕೆಂದ್ರೆ ಆ ಫೋಟೋದ ಹಾಕಿರೋದು ದೇವರೇ ಇಲ್ಲ, ಅದು ಸತ್ಯ. ಆ ಫೋಟೋದಲ್ಲಿ ನಾ ಹಾಕುವಂಥದ್ದು ನೋಡುವಂಥದ್ದು ದೇವರೇ ಅಲ್ಲ, ಅದೊಂದು ಕಲಾತ್ಮಕವಾದ ಒಬ್ಬ ಕಲಾಕಾರನ ಚಿತ್ರ, ಒಂದು ಸ್ಮರಣೆಗಾಗಿ ಅಷ್ಟೇ, ಅದು ದೇವರಲ್ಲ. ನಾವು ಪ್ರಾರ್ಥಿಸುವಾಗ ನಾನು ದೇವರ ಮುಂದೆ ಎಂಬ ಒಂದು ಸ್ಮರಣೆ ದೇವರಲ್ಲ. ಆದರೆ ಅದನ್ನೇ ದೇವರಾಗಿಸಿಕೊಳ್ಳುವುದಾದರೆ ಅದು ವಿಗ್ರಹ ಆರಾಧನೆ, ಅದು ವಿಗ್ರಹ ಆರಾಧನೆ. ಬೈಬಲನ್ನೇ ದೇವರಾಗಿಸಿಕೊಳ್ಳುವುದಾದರೆ ಅದು ವಿಗ್ರಹ ಆರಾಧನೆ. ಆದರೆ ಬೈಬಲ್ನ ವಾಕ್ಯಗಳನ್ನ ದೇವರ ವಾಕ್ಯವೆಂದು, ಅಂದರೆ ಶುಭ ಸಂದೇಶವೆಂದು ಹೃದಯಾಂತರಾಳದಿಂದ ಸ್ವೀಕರಿಸುವಾಗ, ಶುಭ ಸಂದೇಶದ ಜೀವೋದ್ಧಾರವನ್ನ ತರುವಂತಹ ದೇವರ ವಾಕ್ಯದ ಶಕ್ತಿಯನ್ನು ಅನುಭವಿಸುವಾಗ ಅದು ನಮಗೆ ದೇವರಲ್ಲಿ ಸತ್ಸಂಬಂಧವನ್ನು ತರುತ್ತದೆ. ಬರೇ ಬೈಬಲ್ ನಮಗೆ ದೇವರಲ್ಲ, ಅದು ಒಂದು ವಿಗ್ರಹವಾಗಿ ಹೋಗ್ತದೆ. ವಾಕ್ಯ ನಮ್ಮದಾಗಿ ಸಿಕ್ಕೊಳ್ಳುವಾಗ, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡುವಾಗ, ಅದಕ್ಕೆ ದೇವರ ವಾಕ್ಯ. ಯಾರು ದೇವರಲ್ಲಿ ಸತ್ಸಂಬಂಧ ಹೊಂದುತ್ತಾರೋ ಅವರು ವಿಶ್ವಾಸದಲ್ಲಿ ಸಜ್ಜೀವನ ಪಡೆಯುತ್ತಾರೆ. ದೇವರಲ್ಲಿ ಸತ್ಸಂಬಂಧ ಒಂದು ಫೋಟೋವನ್ನೇ ಅಲ್ಲ, ಒಂದು ಸ್ವರೂಪದಲ್ಲಿ ಅಲ್ಲ, ಅಥವಾ ತಿನ್ನಿಸುವ ಕುಡಿಸುವ ಜೊತೆಗಿರುವಂತಹ ವ್ಯಕ್ತಿಗಳಲ್ಲ. ದೇವರ ಸತ್ಸಂಬಂಧ ಪ್ರೀತಿಯಲ್ಲಿಯೂ ದಯೆಯಲ್ಲಿಯೂ ಕ್ಷಮೆಯಲ್ಲಿಯೂ ಆಗಿದೆ. ಪ್ರಿಯರನ್ನು ಅರ್ಥೈಸಿಕೊಳ್ಳಬೇಕು. ಪ್ರಿಯರ, ಈ ದಿನದಲ್ಲಿ ನಿಮಗೆ ಕೊಡ್ತಾ ಇರುವಂತಹ ಈ ಕ್ಲಾಸ್ಗಳು ಪವರ್ ಕ್ಲಾಸ್. ಪ್ರಿಯ, ಇದನ್ನ ಅರ್ಥೈಸಿಕೊಳ್ಳಬೇಕು ಅಂದ್ರೆ ನೀವು ಕನಿಷ್ಠ ಒಂದು 3 ಸಾರಿ ಆದರೂ 4 ಸಾರಿ ಆದರೂ ನಿನ್ನೆಯ ವರ್ಡ್ ಆಫ್ ಗಾಡ್, ಇವತ್ತಿನ ವರ್ಡ್ ಆಫ್ ಗಾಡ್ನ ನೀವು ಕೇಳುವುದಾದ್ರೆ ಖಂಡಿತವಾಗಿ ಪವಿತ್ರ ಆತ್ಮ ಕ್ರಿಯೆ ಮಾಡ್ತಾರೆ. ನಾನು ಯಾರು ಎಂಬುದನ್ನು ನಮಗೆ ಕಲಿಸಿಕೊಡ್ತಾರೆ. ನಾನು ಯಾರಾಗಿದ್ದೇನೆ, ಯಾರಾಗಬೇಕು ಎಂಬುದನ್ನ ಪವಿತ್ರ ಆತ್ಮರು ಕಲಿಸಿಕೊಡ್ತಾರೆ. ನಾ ಕೇಳಬೇಕು, ಖಂಡಿತವಾಗಿ ಹೇಳ್ತೇನೆ. ಈ ದಿನದಲ್ಲಿ ಪವಿತ್ರ ಆತ್ಮರು ನಮಗೆ ಕಲಿಸಿಕೊಡುವಂತಹ ಈ ವಾಕ್ಯಗಳು ನಮ್ಮನ್ನ ದೇವರಡೆಗೆ ಕರೆದುಕೊಂಡು ಹೋಗುವಂಥದ್ದು, ಸೈತಾನಿಯಡೆಗೆ ಕರೆದುಕೊಂಡು ಹೋಗುವಂಥದ್ದಲ್ಲ. ಅರ್ಥೈಸಿಕೊಳ್ಳಬೇಕು. ಪ್ರಿಯರೇ, ಇವತ್ತು ಲಕ್ಷಾಂತರ ಜನ ಈ ವಾಕ್ಯವನ್ನು ಆಲಿಸ್ತಾ ಇದ್ದಾರೆ. ಈ ಲಕ್ಷಾಂತರ ಜನ ವಾಕ್ಯವನ್ನು ಆಲಿಸುವಾಗ ಲಕ್ಷಾಂತರ ಜನರಲ್ಲಿ ಎಷ್ಟೋ ಜನ ಈ ವಾಕ್ಯದಲ್ಲಿ ವಿಶ್ವಾಸ ನಡೆಸ್ತಾರೆ, ಎಷ್ಟೋ ಜನ ಈ ವಾಕ್ಯವನ್ನ ಅಲ್ಲಿಗೂ ಸಹ ಹೇಳುತ್ತಾರೆ. ಆದರೆ ಇದರಿಂದ ಉಪಯೋಗ ನನಗೆ ಇಲ್ಲ. ಸಾರಲು ಮಾತ್ರ ಕರೆ ಹೊಂದಿದ್ದೇನೆ ಅಷ್ಟೇ, ಸಾರಲು ಮಾತ್ರ ಕರೆ ಹೊಂದು ನಿಮ್ಮ ಮುಂದೆ ನಿಂತಿದ್ದೇನೆ ಅಷ್ಟೇ. ಯಾಕಂದ್ರೆ ಇದು ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ, ಶುಭ ಸಂದೇಶ. ಈ ಶುಭ ಸಂದೇಶವನ್ನು ನೀವು ಕೇಳುವಾಗ, ಸಾರುತ್ತಿರುವಂತಹ ನಾನು ಸಹ ಕೇಳಿ ಅದನ್ನು ಪಾಲಿಸುವಾಗ ಮಾತ್ರವೇ, ಇಲ್ಲದಿದ್ದರೆ ಇಲ್ಲ.
ವಾಕ್ಯವನ್ನ ನಾವು ಕೇಳಬಹುದು, ದೊಡ್ಡದಲ್ಲ, ಕೇಳಿ ನಡೆಯಬೇಕು, ಜೀವನದಲ್ಲಿ ಅನುಸರಿಸಬೇಕು, ಜೀವನದಲ್ಲಿ ಅನುಸರಿಸಬೇಕು. ಅದೇ ರೀತಿ ದೇವರ ಆ ಸತ್ಸಂಬಂಧ, ನಮಗೂ ದೇವರಿಗಿರುವಂತಹ ಸತ್ಸಂಬಂಧವನ್ನ ನಾವು ನಮ್ಮ ಜೀವನದಲ್ಲಿ ಅನುಭವಿಸಬೇಕು, ಸ್ವತಃ ನಾವು ಅನುಭವಿಸಬೇಕು, ಮತ್ತೊಬ್ಬರು ಹೇಳಿ ಅಲ್ಲ. ಪ್ರಿಯರೇ, ಸತ್ಸಂಬಂಧ, ದೇವರ ಸತ್ಸಂಬಂಧ ಮತ್ತೊಬ್ಬರು ಹೇಳಿ ಅಲ್ಲ, ನಾವು ಸ್ವತಃ ಅನುಭವಿಸಬೇಕು. ಅನುಭವಿಸಲಿಕ್ಕೆ ಸಾಧ್ಯ, ಅನುಭವಿಸಲಿಕ್ಕೆ ಸಾಧ್ಯ. ವಾಕ್ಯ ಹೇಳ್ತದೆ ನೋಡಿ, ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. ಅಜ್ಞಾನಕ್ಕೆ ನೆಪ ಒಡ್ಡಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಸ್ವಭಾವ, ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕ ವೇದ್ಯವಾಗ್ತಾ ಇದೆ. ಯಾವುದು ಒಳ್ಳೆಯದು ಕೆಟ್ಟದ್ದು ಎಂಬುದನ್ನು ದೇವರು ತೋರ್ಪಡಿಸ್ತಾ ಇದ್ದಾರೆ. ದೇವರನ್ನ ಅರಿತಿದ್ದರೂ ಸಹ ದೇವರನ್ನ ಗೌರವಿಸಲಿಲ್ಲ. ವಾಕ್ಯ 20ನೇ ವಾಕ್ಯ ಹೇಳ್ತದೆ, ದೇವರನ್ನ ಅವರು ಅರಿತಿದ್ದರೂ ದೇವರನ್ನ ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕರಮಯವಾಯಿತು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು ಎಂಬುದಾಗಿ ಸಂತ ಪೌಲರು